ಪ್ರಜಾ ಧ್ವನಿ ಕಾಂಗ್ರೆಸ್ಗೆ ಧ್ವನಿ ಬಹಳ ವರ್ಷದಿಂದ ಇತ್ತು. ಯಾವುದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಟಿಕೆಟ್ ತಂದ್ರೆ ಸಾಕು, ಬಿ ಫಾರ್ಮ್ ಸಿಕ್ಕಿದ್ರೆ ಸಾಕು, ಅವರೇ MLA ಅವರೇ MP ಅನ್ನುವಂಥ ಸ್ಥಿತಿ ಇತ್ತು. ಆದರೆ ಅವರಿರುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಪ್ರಗತಿ ಆಗಲಿಲ್ಲ. ಅದಕ್ಕಾಗಿ ಭಾರತವನ್ನು ಹಿಂದುಳಿದ ರಾಷ್ಟ್ರ, ಭಿಕ್ಷೆ ಬೇಡುವ ರಾಷ್ಟ್ರ, ವಿದೇಶದಿಂದ ಸಾಲ ತರುವ ರಾಷ್ಟ್ರ ಅನ್ನುವಂಥದ್ದನ್ನು ಪ್ರಪಂಚದಲ್ಲಿ ಮಾತಾಡುವಂಥ ಸ್ಥಿತಿ ಇತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 9 ವರ್ಷಗಳಲ್ಲಿ ಭಾರತಕ್ಕೆ ವಿದೇಶದಲ್ಲಿ ಒಂದು ಹೆಮ್ಮೆ, ಗೌರವ ಸಿಗ್ತಾ ಇದೆ. ಇದಕ್ಕೆ ಭಾರತದಲ್ಲಿ ಆಗಿರುವಂಥ ಪ್ರಗತಿ, ವಿಶ್ವದ ಮಧ್ಯೆ ನಾವು ನಡ್ಕೊಳ್ತಾ ಇರುವಂಥ ರೀತಿ, ಭಾರತದ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಇದು ಆಗಿದೆ. ಆದರೆ ಕಾಂಗ್ರೆಸ್ ಕಾಲದಲ್ಲಿ ಇದಾಗಿಲ್ಲ. ಪ್ರಜೆಗಳಿಗೂ ಧ್ವನಿ ಸಿಕ್ಕಿಲ್ಲ, ದೇಶದ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳಿಗೂ ಧ್ವನಿ ಸಿಕ್ಕಿಲ್ಲ. ಮನಮೋಹನ್ ಸಿಂಗ್ ಹೋದರೆ ಯಾವುದೇ ದೇಶದ ಪ್ರಧಾನಿ ಎತ್ತು ನಿಂತು ಗೌರವ ಕೊಡುವಂಥ ಕೆಲಸ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಅವರು ಪ್ರಜಾಧ್ವನಿಯ ಮೂಲಕ ಯಾರು ಹೋಗ್ತಾ ಇದ್ದಾರೆ, ಅದು ಪ್ರಜೆಗಳ ಧ್ವನಿಯನ್ನೇ ಅವರು ಅಡಗಿಸಿದ್ರು. ಆ ಕಾರಣಕ್ಕಾಗಿ ಇವತ್ತು ಪ್ರಜೆಗಳು ಆ ಪರಿಸ್ಥಿತಿಯಲ್ಲಿ ಇದ್ದರು. ಇವತ್ತಿಗೆ ಕೂಡ NREG ನಡೀತಾ ಇದೆ, ಇವತ್ತಿಗೆ ಕೂಡ ಸಮಸ್ಯೆ ಇದೆ ಅಂದರೆ ಇದಕ್ಕೆ ಬಹಳ ಕಾಲ ದೀರ್ಘಕಾಲ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಕಾರಣ, ಕಾಂಗ್ರೆಸ್ಸಿನ ದುರಾಡಳಿತ ಕಾರಣ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಕಾರಣ. ಈ ಕಾರಣಕ್ಕಾಗಿ ದೇಶದಲ್ಲಿ ಪ್ರಗತಿಯಾಗಿಲ್ಲ. ಇದನ್ನು ಬದಲಾಯಿಸುವಂಥ ಒಂದು ಹೆಮ್ಮೆಯ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ರಾಜ್ಯದ ಜನ ಎಲ್ಲರನ್ನು ನೋಡಿದ್ದಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿಯೂ ನೋಡಿದ್ದಾರೆ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯನ್ನು ನೋಡಿದ್ದಾರೆ. 5 ಹಿಂದೆ ಸಿದ್ದರಾಮಯ್ಯ ಅವರು ಬಹುಮತದ ಸರ್ಕಾರದೊಂದಿಗೆ ಕಾಂಗ್ರೆಸ್ ಅನ್ನು ಆಡಳಿತ ಮಾಡಿದ್ದನ್ನು ನೋಡಿದ್ದಾರೆ, ಏನೇನು ಅನಾಹುತವನ್ನು ಈ ರಾಜ್ಯದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ನೋಡಿದ್ದಾರೆ. ಅದಕ್ಕಾಗಿ ಈಗ ಜನ ಬದಲಾವಣೆ ಬಯಸಿ ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡಿರುವಂಥದ್ದು. ಈ ಆಯ್ಕೆ 2023 ಮೇ ಚುನಾವಣೆಯಲ್ಲಿ ಕೂಡ ಆಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.